ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಡಬ ತಾಲೂಕಿನ ಕಡಬ ವಲಯದಲ್ಲಿ ಶಾರೀರಿಕ ಅಶಕ್ತರಿಗೆ ಸಲಕರಣೆ ವಿತರಣೆ ಹಾಗೂ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿರುವ ಕುಟುಂಬಕ್ಕೆ ಸಹಾಯಧನ ವಿತರಣೆ ಮಾಡಲಾಯಿತು ಕಡಬ ವಲಯದ ಕಡಬ ಜನನಿ ಪ್ರಗತಿ ಬಂಧು ಸಂಘದ ಪ್ರಭಾಕರ ಶೆಟ್ಟಿಯವರು ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಿದ್ದು ಇವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಹಾಯಧನವನ್ನು ವಿತರಿಸಲಾಯಿತು ಕಡಬ ವಲಯದ ಪಿಜಕ್ಕಳ ತೇಜಸ್ವರು ಶಾರೀರಿಕ ಸಮಸ್ಯೆಯಿಂದ ನಡೆಯಲು ಸಾಧ್ಯವಾಗದಿದ್ದು ಅವರಿಗೆ ವೀಲ್ಚೇರ್ ಕುಟ್ರೂಪಾಡಿ ಕೆಎಂ ಮತ್ತಾಯಿಯವರು ವೃದ್ಧಾಪ್ಯದಿಂದ ಶಾರೀರಿಕ ಅಶಕ್ತರಾಗಿದ್ದು ಇವರಿಗೆ ವೀಲ್ಚೇರ್ ಹಾಗೂ ದೊಡ್ಡಕೊಪ್ಪದ ಹೊನ್ನಮ್ಮರವರು ವೃದ್ಧಾಪ್ಯದಿಂದಾಗಿ ಶಾರೀರಿಕ ಅಶಕ್ತರಾಗಿದ್ದು ಇವರಿಗೆ ಕಮಾಂಡ್ ವೀಲ್ ಚೇರ್ ವಿತರಿಸಿ ಆರೋಗ್ಯ ಚೇತರಿಕೆಯಾಗುವಂತೆ ಪ್ರಾರ್ಥಿಸಿ ಸಾಂತ್ವನ ಮಾಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಜನಜಾಗೃತಿ ವೇದಿಕೆಯ ಸದಸ್ಯರಾದ ಶಿವಪ್ರಸಾದ್ ರೈ ಮೈಲೇರಿ ವಲಯ ಜನಜಾಗೃತಿ ವೇದಿಕೆಯ ಸದಸ್ಯರಾದ ಕೊರಗಪ್ಪ ಗೌಡ ಪಿಚಕ್ಕಳ ದೊಡ್ಡಕೊಪ್ಪ ಸಿದ್ದಿವಿನಾಯಕ ವಚನಾ ಮಂಡಳಿಯ ಅಧ್ಯಕ್ಷರಾದ ಗಣೇಶ್ ಒಕ್ಕೂಟದ ಅಧ್ಯಕ್ಷೆ ನಳಿನಿ ರೈ ಕುಟ್ರುಪಾಡಿ ಮೊದಲಾದವರು ಉಪಸ್ಥಿತರಿದ್ದರು ಬ್ರಹ್ಮಾವರದ ಬಾರ್ಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಜರುಗುವ ರಂಗ ಪೂಜಾದಿ ದೀಪೋತ್ಸವದ ಅಂಗವಾಗಿ ವೇದಮೂರ್ತಿ ಲಕ್ಷ್ಮೀಕಾಂತ ಶರ್ಮಾ ಅವರ ಪ್ರಧಾನ ಆಚಾರ್ಯತ್ವದಲ್ಲಿ ಗುರುಗಣಪತಿ ಪೂಜೆಯೊಂದಿಗೆ ಆರಂಭಗೊಂಡಿತು ದೇವಸ್ಥಾನದ ಆಡಳಿತ ವಿ ಶ್ರೀಧರ ಆಚಾರ್ಯ ಹೋಬಳಿ ಎರಡನೇ ಮುಕ್ತೇಸರ ಪ್ರವೀಣ ಆಚಾರ್ಯ ರಂಗನಕೆರೆ ಮೂರನೇ ಮುಕ್ತೇಸರ ರವಿ ಆಚಾರ್ಯ ಕೆಳರ್ಕಾಳಬೆಟ್ಟು ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಸಂಕಲ್ಪ ಪೂಜೆಯಲ್ಲಿದ್ದರು ಡಿಸೆಂಬರ್ ಹತ್ತರಂದು ರಾತ್ರಿ ಏಳು ಮೂವತ್ತಕ್ಕೆ ಆನೆಗುಂದಿ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಅಖಿಲ ಭಾರತ ಗೃಹ ರಕ್ಷಕ ದಳ ಉತ್ಥಾನ ದಿನಾಚರಣೆಯ ಅಂಗವಾಗಿ ಮೇರಿಹಿಲ್ನಲ್ಲಿರುವ ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿಯಲ್ಲಿ ಗೃಹ ರಕ್ಷಕರ ದಿನಾಚರಣೆ ಸಮಾರಂಭವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪೊಲೀಸ್ ಆಯುಕ್ತರಾದ ಅನುಪಮ್ ಅಗರ್ವಾಲ್ ಅವರು ಗೃಹ ರಕ್ಷಕರು ಖಾಕಿ ಸಮವಸ್ತ್ರ ಧರಿಸಿದಾಗ ಸಾರ್ವಜನಿಕರಲ್ಲಿ ಭಿನ್ನವಾಗಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಸಮವಸ್ತ್ರದಲ್ಲಿರುವಾಗ ಶಿಸ್ತಿನಿಂದ ವರ್ತಿಸುವುದು ತಾವು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಕರ್ತವ್ಯವನ್ನು ನಿರ್ವಹಿಸುವುದು ಮುಖ್ಯ ಎಂದರು ಜಿಲ್ಲಾ ಗೃಹ ರಕ್ಷಕ ದಳದ ಸಮಾದೇಶರಾದ ಡಾಕ್ಟರ್ ಮುರಳಿ ಮೋಹನ ಚೂಂತಾರು ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಈ ಸಂದರ್ಭದಲ್ಲಿ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜಿನ ಫಾರೆನ್ಸಿಕ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಎಜೆ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಕಿಶನ್ ರಾವ್ ಬಾಳಿಲಾ ಡೆನ್ನಿಸ್ ಡಿಸೋಸಾ ಬೆಳ್ತಂಗಡಿ ಘಟಕ ಜನಾರ್ದನ ಆಚಾರ್ಯ ವಿನಯಕುಮಾರ್ ಪ್ರಭಾಕರ್ ನಾಯಕ್ ಜಿಲ್ಲಾ ಗೃಹರಕ್ಷಕ ದಳದ ಕಚೇರಿ ಅಧೀಕ್ಷಕರಾದ ಗೋಪಿನಾಥ್ ಬಿಎನ್ ಮೊದಲಾದವರು ಭಾಗವಹಿಸಿದರು ನವಮಂಗಳೂರು ಬಂದರಿಗೆ ಐಷಾರಾಮಿ ಸೆವೆನ್ ಸೀಸ್ ನ್ಯಾವಿಗೇಟರ್ ಪ್ರವಾಸಿ ಹಡಗು ಆಗಮಿಸುವುದರೊಂದಿಗೆ ಈ ಬಾರಿಯ ಕ್ರಾಸ್ ಸೀಸನ್ ಆರಂಭಗೊಂಡಿತು ನಾರ್ವೆಯ ಒಡೆತನದ ಬಹಮಸ್ ಧ್ವಜ ಹೊಂದಿದ್ದು ಐನೂರು ಪ್ರಯಾಣಿಕರು ಮತ್ತು ಮುನ್ನೂರ ಐವತ್ತು ಸಿಬ್ಬಂದಿಯನ್ನು ಹೊಂದಿದೆ ನೂರ ಎಪ್ಪತ್ಮೂರು ಮೀಟರ್ ಉದ್ದವಿರುವ ಈ ಹಡಗು ಆಗಿದ್ದು ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂರು ಟನ್ ಬಾರ ಮತ್ತು ಏಳು ಪಾಯಿಂಟ್ ಐದು ಮೀಟರ್ ಆಳವಿದೆ ಹಡಗಿನಿಂದ ಇಳಿದ ಕ್ರೂಸ್ ಪ್ರಯಾಣಿಕರಿಗೆ ಚಂಡೆ ಮತ್ತು ಯಕ್ಷಗಾನ ಭರತನಾಟ್ಯ ಪ್ರದರ್ಶನದೊಂದಿಗೆ ಸಾಂಪ್ರದಾಯಿಕ ಸ್ವಾಗತ ನೀಡಲಾಯಿತು ಪ್ರವಾಸಿಗರು ಈ ಕರ್ನಾಟಕದ ಕಲಾ ಪ್ರಕಾರದ ಜೊತೆ ಫೋಟೋಗಳನ್ನು ತೆಗೆಸಿಕೊಂಡು ಸಂಭ್ರಮಿಸಿದರು ನವಮಂಗಳೂರು ಬಂದರಿನ ಅಧ್ಯಕ್ಷರಾದ ಡಾಕ್ಟರ್ ಎವಿ ರಮಣ ಅವರು ಹಡಗಿನ ಕ್ಯಾಪ್ಟನ್ಗೆ ಸ್ಮರಣಿಕೆ ನೀಡುವ ಮೂಲಕ ಹಡಗು ಪ್ರವಾಸೋದ್ಯಮ ಋತುವಿಕೆ ಚಾಲನೆ ನೀಡಿದರು ಉಪಾಧ್ಯಕ್ಷರು ಮತ್ತು ಇತರ ಹಿರಿಯ ಬಂದರು ಅಧಿಕಾರಿಗಳು ಉಪಸ್ಥಿತರಿದ್ದರು ತೆಲಂಗಾಣ ರಾಜ್ಯ ವಿಧಾನಸಭೆಗೆ ಹೊಸದಾಗಿ ಆಯ್ಕೆಯಾಗಿರುವ ಶಾಸಕರ ಪ್ರಮಾಣ ವಚನ ಸ್ವೀಕಾರವನ್ನು ಡಿಸೆಂಬರ್ ಒಂಬತ್ತರ ಶನಿವಾರ ಇಟ್ಟುಕೊಳ್ಳಲಾಗಿದ್ದು ಅಕ್ಬರುದ್ದೀನ್ ಓಯಸಿ ಅವರನ್ನು ಹಂಗಾಮಿ ಸ್ಪೀಕರ್ ಆಗಿ ನೇಮಿಸಲಾಗಿದೆ ಇದನ್ನು ವಿರೋಧಿಸಿ ಬಿಜೆಪಿಯ ಶಾಸಕರು ಪ್ರಮಾಣ ವಚನ ಸಮಾವೇಶವನ್ನೇ ಬಹಿಷ್ಕರಿಸಿದರು ಗೋಶಾಮಹಲಿನಿಂದ ಆಯ್ಕೆಯಾಗಿರುವ ಬಿಜೆಪಿ ಶಾಸಕ ಟಿ ರಾಜಾ ಸಿಂಗ್ ಅವರು ನಾನು ಬದುಕಿರುವವರೆಗೂ ಪ್ರಮಾಣವಚನ ಸ್ವೀಕರಿಸುವುದಿಲ್ಲ ಎಂದು ಆವೇಶದಿಂದ ಘೋಷಣೆ ಮಾಡಿದರು ಹೊಸ ಸ್ಪೀಕರ್ ಆಯ್ಕೆಯ ಬಳಿಕ ಪ್ರಮಾಣವಚನ ತೆಗೆದುಕೊಳ್ಳುವುದಾಗಿ ಆವೇಶ ತೀರಿದ ಮೇಲೆ ಹೇಳಿದರು ಎಂಟು ಮಂದಿ ಬಿಜೆಪಿ ಶಾಸಕರಿದ್ದು ಇಂದಿನ ಪ್ರಮಾಣ ವಚನ ಸ್ವೀಕಾರ ಅಧಿವೇಶನದಿಂದ ಹೊರಗೆ ಉಳಿದ್ರು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಬಿಜೆಪಿಯ ವಿಶ್ವನಾಥ್ ಅವರು ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಅಶೋಕರನ್ನು ಬಕೆಟ್ ಹಿಡಿದುಕೊಂಡೇ ರಾಜಕೀಯ ಮಾಡುವವರು ಎಂದು ಟೀಕಿಸಿರುವುದು ಬಿಜೆಪಿಯ ಬಕೆಟ್ ರಾಜಕೀಯವನ್ನು ಬಹಿರಂಗಗೊಳಿಸಿದೆ ಎಂದು ರಾಜ್ಯ ಕಾಂಗ್ರೆಸ್ ಪಕ್ಷ ಗೇಲಿ ಮಾಡಿದೆ ಬಿಜೆಪಿಯ ಎಸ್ಆರ್ ವಿಶ್ವನಾಥ್ ಹೇಳಿಕೆಯನ್ನು ಪ್ರಸ್ತಾಪಿಸಿ ಅಶೋಕ್ ಅವರೇ ಪ್ರತಿಪಕ್ಷದ ನಾಯಕ ಸ್ಥಾನ ಹಿಡಿಯಲು ಯಾರಿಗೆ ಬಕೆಟ್ ಹಿಡಿದಿರಿ ಎಂದು ರಾಜ್ಯ ಕಾಂಗ್ರೆಸ್ ಪಕ್ಷವು ಜಾಲತಾಣದ ಪೋಸ್ಟ್ ಮೂಲಕ ಪ್ರಶ್ನಿಸಿದೆ ಭ್ರಷ್ಟ ಜನತಾ ಪಾರ್ಟಿ ಬ್ಲಾಕ್ ಮೇಲ್ ಜನತಾ ಪಾರ್ಟಿ ಬ್ಲೂ ವಾಯ್ಸ್ ಜನತಾ ಪಾರ್ಟಿ ಮೊದಲಾದ ಹೆಸರನ್ನು ಬಿಜೆಪಿಗೆ ಬಿಜೆಪಿಯವರೇ ನೀಡಿದ್ದಾರೆ ಅದಕ್ಕೆ ಈಗ ಬಕೆಟ್ ಜನತಾ ಪಾರ್ಟಿ ಎನ್ನುವ ಹೆಸರು ಸೇರಿದೆ ಎಂದು ಚಾಯಿಸಿದೆ